विजयपुर जिला डीसी विजय महांतेश ने कहा कि मतदाता सूची में संशोधन की प्रक्रिया शुरू हो गई है और जिले के विधानसभा क्षेत्रों के लिए मतदाता सूची का प्रकाशित किया गया है। गुरुवार को विजयपुर में एक मीडिया सम्मेलन में बात करते हुए उन्होंने कहा कि 8 दिसंबर तक जमा करें दावे और आपत्तियां, और इसके अलावा भी वे बोले कि अंतिम मतदाता सूची का प्रकाशन अगले साल 5 जनवरी को किया जाएगा। तो ज्यादा जानकारी के लिए सुनिए डीसी का यह बयान। ಕಳೆದ ಬಾರಿ ನಾವು ಮಾಡಿದಾಗ ಜಿಲ್ಲೆಯಲ್ಲಿ ಒಟ್ಟು 2102 ಮತಗಟ್ಟೆಗಳಿದ್ವು. ಕೆಲವೊಂದು ಮತಗಟ್ಟೆಗಳಲ್ಲಿ ಮತದಾರರು ಕಡಿಮೆ ಇದ್ದಿದ್ದರಿಂದ ಸಾಮಾನ್ಯವಾಗಿ ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನ ಮಾರ್ಗಸೂಚಿ ಪ್ರಕಾರ ಒಂದು ಮತಗಟ್ಟೆಯಲ್ಲಿ ವಿಶೇಷವಾಗಿ ನಗರದಲ್ಲಿ 1500 ಮತದಾರರು ಇರಲಿಕ್ಕೆ ಅವಕಾಶ ಇರ್ತದೆ. ಎಲ್ಲಿ ಕಡಿಮೆ ಮತದಾರರಿದ್ದರು ನಾವು ಅಲ್ಲಿ ಮರ್ಜಿಂಗ್ ಅಂತ ಹೇಳಿ ಮಾಡಿದ್ದೇವೆ. ಜಿಲ್ಲೆಯಲ್ಲಿ ಸುಮಾರು 30 ಪೋಲಿಂಗ್ ಸ್ಟೇಷನ್ಸನ್ನು ನಾವು ಅದೇ ಕಟ್ಟಡದಲ್ಲಿರುವಂಥ ಇನ್ನೊಂದು ಮತಗಟ್ಟೆಗೆ ಮರ್ಜನೆ ಮಾಡಿದ್ದೇವೆ. ಆ ಪಟ್ಟಿಯನ್ನು ತಮಗೆ ಕೊಟ್ಟಿದ್ದೇವೆ. ಅದರಲ್ಲಿ ಸುಮಾರು ಬಸವನ ಬಾಗೇವಾಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಮತಗಟ್ಟೆ ಆ ಥರ ಬರ್ತದೆ. ಬವಲೇಶ್ವರದಲ್ಲಿ ಅಂತ 10 ಇದೆ, ಬಿಜಾಪುರ ನಗರದಲ್ಲಿ 4 ಇದೆ, ನಾಗಠಾಣದಲ್ಲಿ 9 ಇದೆ ಮತ್ತು ಇಂಡಿಯಲ್ಲಿ 6 ಇದೆ. ಸೊ ಒಟ್ಟು 30 ಆ ಥರ ಮಾಡಿದ್ದೇವೆ ಮತ್ತು 35 ಏನಿದ್ದಾವೆ ಕಟ್ಟಡಗಳು ಅಲ್ಲಿ ಬದಲಾವಣೆ ಮಾಡಿದ್ದೇವೆ. ಸಾಮಾನ್ಯವಾಗಿ ಅಲ್ಲೇ ಪಕ್ಕಕ್ಕೇ ಇರುವಂಥ ಒಳ್ಳೆಯ ಕಟ್ಟಡಕ್ಕೆ ಆ ಥರ ಬದಲಾವಣೆ ಮಾಡಿದ್ದೇವೆ. ಒಟ್ಟಾರೆ ಇವತ್ತು ಜಿಲ್ಲೆಯಲ್ಲಿ 8 ವಿಧಾನಸಭಾ ಮತಕ್ಷೇತ್ರ ಸಂಬಂಧಪಟ್ಟಂತೆ ಒಟ್ಟು 2072 ಮತಗಟ್ಟೆಗಳಿದೆ ಮತ್ತು ಜಿಲ್ಲೆಯಲ್ಲಿ ಇವತ್ತೇನು ನಾವು ಪ್ರಚುರಪಡಿಸಿದ್ದೇವೆ ಕರಡು ಮತದಾರ ಪಟ್ಟಿ, ಅದರ ಪ್ರಕಾರ ಜಿಲ್ಲೆಯಲ್ಲಿ ಒಟ್ಟು 17,98,394 ಮತದಾರರು ಒಟ್ಟು ನಮ್ಮ ಜಿಲ್ಲೆಯಲ್ಲಿದ್ದಾರೆ. ಅದರಲ್ಲಿ 919,894 ಮತದಾರರು ಪುರುಷರಿದ್ದಾರೆ ಮತ್ತು 878,264 ಮಹಿಳೆಯರಿದ್ದಾರೆ ಮತ್ತು 236 ಇತರೆ ಕೆಟಗರಿ ಇಲ್ಲಿದೆ. ಸೊ ಒಟ್ಟಾರೆ 1798,394 ಮತದಾರರು. ಇವತ್ತು ವಿಶೇಷವಾಗಿ ಏನು ಈ ಒಂದು ವೇಳಾಪಟ್ಟಿ ಇದೆ ಮತ್ತು ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ವಿಶೇಷವಾಗಿ ಜಿಲ್ಲೆ ಕೇಂದ್ರದಲ್ಲಿ ಮತ್ತು ಎಲ್ಲ ತಾಲೂಕಾ ಕೇಂದ್ರದಲ್ಲಿ ಒಂದು ಕಾಲ್ನಡಿಗೆ ಮುಖಾಂತರ ಜಾಥಾಗಳನ್ನು ಮಾಡಿದ್ದೇವೆ. ಅದರ ಉದ್ದೇಶ ಮತದಾರರಿಗೆ ಸಾರ್ವಜನಿಕರಿಗೆ ಗೊತ್ತಾಗಬೇಕು. ಇವತ್ತು ನಾವು ಕರಡು ಮತದಾರ ಪಟ್ಟಿಯನ್ನು ಹಾಕಿದ್ದೇವೆ. ತಾವು ಅವರ ಹೆಸರುಗಳನ್ನು ಮತದಾರ ಪಟ್ಟಿಯಲ್ಲಿ ಇದೆ ಇಲ್ಲ ಅಂತ ಪುನಃ ಚೆಕ್ ಮಾಡ್ಕೋಬೇಕು. ಯಾವುದೇ ಸಾರ್ವಜನಿಕರು ನಮ್ಮ ಹತ್ರ ಎಪಿಕ್ ಕಾರ್ಡ್ ಇದೆ ಹೀಗಾಗಿ ನಮ್ಮದು ಹೆಸರಿದೆ ಅಂತ ಅನ್ಕೋಬಾರ್ದು. ಯಾಕಂದರೆ ಹಲವಾರು ಬಾರಿ ಪಟ್ಟಿ ಪರಿಷ್ಕರಣೆ ಆಗ್ತಾ ಇರೋದ್ರಿಂದ ಕೆಲವೊಂದು ಬಾರಿ ಡಿಲೀಷನ್ ಆಗೋ ಸಾಧ್ಯತೆ ಇರ್ತದೆ. ತಮ್ಮಲ್ಲಿ ಎಪಿಕ್ ಕಾರ್ಡ್ ಇದ್ದರೆ ಪುನಃ ಒಂದು ಸಲ ನಮ್ಮದು ವೋಟರ್ ಹೆಲ್ಪ್ ಲೈನು ಅಥವಾ ನಮ್ಮದು NVSP ಪೋರ್ಟಲ್ಗೆ ಹೋಗಿ ಅಥವಾ ತಮ್ಮ ಯಾವುದು ಮತಗಟ್ಟೆ ಇತ್ತು ಆ ಮತಗಟ್ಟೆಗೆ ಹೋಗಿ ಮತಗಟ್ಟೆಯ BLO ಭೇಟಿ ಮಾಡಿ ಆ ಮತದಾರ ಪಟ್ಟಿಯಲ್ಲಿ ಏನು ಎಪಿಕ್ ನಂಬರ್ ಇದೆ ಆ ಪ್ರಕಾರ ಅವ್ರ ಹೆಸರು ಇದೆಯಾ ಅಲ್ಲಿ ಚೆಕ್ ಮಾಡ್ಕೋಬೇಕು. ಒಂದು ವೇಳೆ ಇಲ್ಲ ಅಂತಂದರೆ ಅವ್ರಿಗೆ ಪುನಃ ಹೊಸದಾಗಿ ಅರ್ಜಿ ಹಾಕ್ಲಿಕ್ಕೆ ಅವಕಾಶ ಇರ್ತದೆ, ಅವರು ಹಾಕಬೇಕು. SS News से जुड़े हर लेटेस्ट जानकारी के लिए हमारे YouTube चैनल SS News को सब्सक्राइब करें। सबसे पहले न्यूज देखने के लिए बेल आइकॉन पर प्रेस करना बिल्कुल भी ना भूलें। अगर इस चैनल से जुड़े हर नए मुद्दे आपको पसंद आए हमारे वीडियोस को लाइक और शेयर जरूर करें और लगातार अपडेट के लिए देखते रहिए SS News।